हाय गाइस नमस्ते वेलकम टू माय चैनल सॉल्यूशन फॉर सक्सेस टेक न्यूज़ एपिसोड 237 ಗೆ ಎಲ್ಲರಿಗೂ ಕೂಡ ಸ್ವಾಗತ ಇವತ್ತಿನ ನ್ಯೂಸ್ ನೋಡ್ಕೊಂಡ್ರೆ ಮೊದಲನೇ ನ್ಯೂಸ್ ಬಂದ್ಬಿಟ್ಟು ನಮಗೆ MI ಇಂದ ಆದ್ರೆ ಇದೆ MI Mix Fold 2 ಈ ಮೊಬೈಲ್ ಗೆ ಸಂಬಂಧಪಟ್ಟ ಸ್ಪೆಸಿಫಿಕೇಶನ್ಸ್ ಆದ್ರೆ ಲೀಕ್ ಆಗಿದೆ ಫೋಲ್ಡಬಲ್ ಫೋನ್ ಅಂತಾನೆ ಹೇಳಬಹುದು ಈ ಮೊಬೈಲ್ ನಮಗೆ ಔಟರ್ ಡಿಸ್ಪ್ಲೇ 6.5 ಇಂಚಸ್ ಇರುತ್ತೆ ಇನ್ನರ್ ಡಿಸ್ಪ್ಲೇ ನಮಗೆ ಈ ರೀತಿಯಾಗಿ ಓಪನ್ ಮಾಡಿದ್ರೆ 8 ಇಂಚಸ್ ಆದ್ರೆ ಇರುತ್ತೆ ಸ್ನ್ಯಾಪ್ಡ್ರಾಗನ್ 8 ಜನರೇಷನ್ 1 ಪ್ಲಸ್ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಗಾದ್ರೆ ಸಪೋರ್ಟ್ ಮಾಡುತ್ತೆ ಈಗಾಗಲೇ MI ಕಂಪನಿಯವರು ತುಂಬಾ ಫೋಲ್ಡಬಲ್ ಫೋನ್ಸ್ ನ ಲಾಂಚ್ ಮಾಡಿದ್ದಾರೆ ಚೈನಾದಲ್ಲಿ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿಲ್ಲ ಈ ಫೋಲ್ಡಬಲ್ ಫೋನ್ ಕೂಡ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡೋದು ಡೌಟ್ ಸೋ ನೋಡೋಣಂತೆ MI ಅವರು ಈ ಫೋಲ್ಡಬಲ್ ಫೋನ್ ಆದ್ರೂ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರಾ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ನಥಿಂಗ್ ಇಂದ ಆದ್ರೆ ಇದೆ ನಥಿಂಗ್ ಫೋನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಕೂಡ ಗೊತ್ತಿರೋದೆ ಸೋ ತುಂಬಾ ಜನ ಈ ಮೊಬೈಲ್ ಗೋಸ್ಕರನೇ ವೇಟ್ ಮಾಡ್ತಾ ಇದ್ದೀರಾ ಇವಾಗ ಈ ಮೊಬೈಲ್ ಗೆ ಸಂಬಂಧಪಟ್ಟ ಲಾಕ್ ಸ್ಕ್ರೀನ್ ಇಮೇಜ್ ಆದ್ರೆ ಹೊರಗ್ ಬಂದಿದೆ ಸೋ ಡಿಸ್ಪ್ಲೇ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಇಂಟರ್ಫೇಸ್ ಇಲ್ಲಿ ನೋಡ್ಕೊಂಡ್ರೆ ನಮಗೆ ಎಲ್ಲಾ ಡಾಟ್ ಡಾಟ್ ಅಲ್ಲೇ ಅನಿಮೇಷನ್ ಆದ್ರೆ ಇದೆ ಯಾಕೆಂದ್ರೆ ನಥಿಂಗ್ ಹೆಸರು ಕೂಡ ನಮಗೆ ಡಾಟ್ಸ್ ಅಲ್ಲೇ ಇರುತ್ತೆ ಸೋ ನಮಗೆ ಒಳಗಿರೋ ಅನಿಮೇಷನ್ ಸೋ ಥೀಮ್ಸ್ ಕೂಡ ನಮಗೆ ಡಾಟೆಡ್ ಅಲ್ಲ ಆದ್ರೆ ಇರುತ್ತೆ ಒಂದು ರೀತಿ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು ಸೋ ನೋಡೋಣಂತೆ ನಥಿಂಗ್ ಫೋನ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ ಆದ್ರೆ ಇದೆ Realme Pad Mini ಸೋ Realme ಕಂಪನಿಯವರು ಒಂದು ಸಣ್ಣ ಸೈಜ್ ಅಲ್ಲಿ ಟ್ಯಾಬ್ ತರ್ತಿದ್ದಾರೆ ಅಂತ ಈಗಾಗಲೇ ನಾವು ಟೆಕ್ ನ್ಯೂಸ್ ಅಲ್ಲಿ ಆದ್ರೆ ಮಾತಾಡಿದ್ವಿ ಇವಾಗ ಈ ಟ್ಯಾಬ್ ನಮಗೆ ಸಿಮ್ ಕಾರ್ಡ್ ಗೂ ಕೂಡ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಯೂನಿಸಾಕ್ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಯೂನಿಸಾಕ್ ಪ್ರೊಸೆಸರ್ ಯೂಸ್ ಮಾಡೋ ಬದಲು ಒಳ್ಳೆಯದೊಂದು ಯಾವುದಾದ್ರೂ ಸ್ನಾಪ್ ಡ್ರಾಗನ್ ಪ್ರೊಸೆಸರ್ ನ ಯೂಸ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿರ್ತಿತ್ತು ಹಾಗೆ ಬಂದ್ಬಿಟ್ಟು Realme ಕಂಪನಿಯವರು ನೆಕ್ಸ್ಟ್ ತರ 9 ಸೀರೀಸ್ ಫೋನ್ಸ್ ಅಲ್ಲಿ 108 ಮೆಗಾಪಿಕ್ಸೆಲ್ ಕ್ಯಾಮರಾ ಇರುತ್ತೆ ಅಂತ ಹೇಳ್ಬಿಟ್ಟು ಆದ್ರೆ ಗೊತ್ತಾಗ್ತಾ ಇದೆ ಹಾಗೆ ಬಂದ್ಬಿಟ್ಟು ಸ್ಯಾಮ್ಸಂಗ್ HM6 ಸೆನ್ಸರ್ ನ ಆದ್ರೆ ಯೂಸ್ ಮಾಡ್ತಿದ್ದಾರೆ ಇದು ಬಂದ್ಬಿಟ್ಟು ನಿಮಗೆ ಸೆನ್ಸರ್ ಒಂದ್ ಸ್ವಲ್ಪ ದೊಡ್ಡದಾದ್ರೆ ಇರುತ್ತೆ ಸೊ ನಿಮಗೆ ಫೋಟೋಸ್ ಹಾಗೆ ಬಂದ್ಬಿಟ್ಟು ವಿಡಿಯೋಸ್ ತುಂಬಾ ಚೆನ್ನಾಗಿ ಬರುತ್ತೆ ಅಂತಾನೆ ಹೇಳ್ಬೋದು 9 ಸೀರೀಸ್ ಅಲ್ಲಿ ಎಷ್ಟು ಮೊಬೈಲ್ಸ್ ನ ಲಾಂಚ್ ಮಾಡ್ತಾರೆ ಏನೋ ಇವಾಗ ಇನ್ನೂ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಿದ್ದಾರೆ ಸೊ ನೋಡೋಣಂತೆ Realme ಅವರು ಇನ್ನ ಎಷ್ಟು ಪ್ರಾಡಕ್ಟ್ಸ್ ನ ಲಾಂಚ್ ಮಾಡ್ತಾರೆ ಅಂತ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಅಮೆರಿಕಾ ಇಂದ ಆದ್ರೆ ಇದೆ ಅಮೆರಿಕಾದಲ್ಲಿ 29 ವರ್ಷದ ಲಾರೆನ್ಸ್ ಅನ್ನೋ ಒಬ್ಬ ವ್ಯಕ್ತಿನ ಪೊಲೀಸ್ ಅವರು ಅರೆಸ್ಟ್ ಆದ್ರೆ ಮಾಡಿದ್ದಾರೆ ಈ ವ್ಯಕ್ತಿನ ಪೊಲೀಸ್ ಅವರು ಯಾಕೆ ಅರೆಸ್ಟ್ ಮಾಡಿದ್ದಾರೆ ಅಂದ್ರೆ ಈ ವ್ಯಕ್ತಿ ಅವ್ರ ಗರ್ಲ್ ಫ್ರೆಂಡ್ ಕಾರಿಗೆ ಆಪಲ್ ವಾಚ್ ನ ಫಿಕ್ಸ್ ಮಾಡಿದಾನೆ ಸೊ ಅವ್ರ ಹುಡುಗಿ ಗೊತ್ತಿಲ್ಲ ಇವನು ಸೀಕ್ರೆಟ್ ಆಗಿ ಫಿಕ್ಸ್ ಆದ್ರೆ ಮಾಡಿದಾನೆ ಸೊ ಫಿಕ್ಸ್ ಮಾಡ್ಬಿಟ್ಟು ಅವ್ರ ಹುಡುಗಿ ಎಲ್ಲೆಲ್ಲಿ ಹೋಗ್ತಾಳೆ ಅಂತ ಹೇಳ್ಬಿಟ್ಟು ಲೈವ್ ಟ್ರ್ಯಾಕ್ ಆದ್ರೆ ಮಾಡಿದಾನೆ ಸೊ ಲೊಕೇಶನ್ ನ ಇವನು ಟ್ರ್ಯಾಕ್ ಆದ್ರೆ ಮಾಡಿದಾನೆ ಲೈಫ್ 360 ಅನ್ನೋ ಒಂದು ಆಪ್ ಇಂದ ಸೊ ಇದು ಬಂದ್ಬಿಟ್ಟು ಥರ್ಡ್ ಪಾರ್ಟಿ ಆಪ್ ಅದನ್ನ ಇನ್ಸ್ಟಾಲ್ ಮಾಡ್ಕೊಂಡು ಅವ್ರ ಹುಡುಗಿ ಎಲ್ಲೆಲ್ಲಿ ಹೋಗ್ತಿದ್ದಾಳೆ ಅಂತ ಹೇಳ್ಬಿಟ್ಟು ಟ್ರ್ಯಾಕ್ ಆದ್ರೆ ಮಾಡಿದಾನೆ ಸೊ ಆಮೇಲೆ ಬ್ಲಾಕ್ ಮೇಲ್ ಮಾಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದಾನೆ ನೀನ್ ಅಲ್ಲಿದ್ಯಾ ನೀನ್ ಇಲ್ಲಿದ್ಯಾ ಅಂತ ಹೇಳ್ಬಿಟ್ಟು ಹಿಂಸೆ ಕೊಡೋದಕ್ಕಾದ್ರೆ ಸ್ಟಾರ್ಟ್ ಮಾಡಿದಾನೆ ಆಮೇಲೆ ಆ ಹುಡುಗಿ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆದ್ರೆ ಕೊಟ್ಟಿದ್ದಾಳೆ ಸೊ ಆಮೇಲೆ ಪೊಲೀಸ್ ಅವರು ಕಾರ್ ನ ಪೂರ್ತಿ ಸರ್ಚ್ ಮಾಡಿದ್ದಾರೆ ಆವಾಗ ಆಪಲ್ ವಾಚ್ ಆದ್ರೆ ಸಿಕ್ಕಿದೆ ಇವಾಗ ಆ ವ್ಯಕ್ತಿನ ಪೊಲೀಸ್ ಅವರು ಅರೆಸ್ಟ್ ಆದ್ರೆ ಮಾಡಿದ್ದಾರೆ ಅನುಮಾನದಿಂದ ಲವ್ ಆದ್ರೆ ಮಾಡಿದಾನೆ ಸೊ ಇನ್ನ ಅಂತ ಸಂಪತ್ತಿಗೆ ಪ್ರೀತಿ ಮಾಡೋದು ಯಾಕೋ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಕರೋನಾ ವೈರಸ್ ಇಂದ ಆದ್ರೆ ಇದೆ ಕರೋನಾ ವೈರಸ್ ಈಗಾಗಲೇ ಕಂಪ್ಲೀಟ್ ಆಗಿ ಕಮ್ಮಿ ಆದ್ರೆ ಆಗೋಗ್ಬಿಡ್ತು ಆದ್ರೂ ಕೂಡ ಈಗ ನಾವ್ ಯಾರಿಗಾದ್ರೂ ಫೋನ್ ಮಾಡ್ಬೇಕು ಅಂದ್ರೆ ಸೊ ಕಲರ್ ಟೂ ನಲ್ಲಿ ನಮಗೆ ಕರೋನಾ ವೈರಸ್ ಇಂದ ರಿಂಗ್ ಟೋನ್ ಆದ್ರೆ ಬರ್ತಾ ಇದೆ ಅದಕ್ಕೆ ಇವಾಗ ತುಂಬಾ ಜನ ಗೌರ್ಮೆಂಟ್ ಗೆ ಒಂದು ಲೆಟರ್ ಆದ್ರೆ ಬರ್ದಿದ್ದಾರೆ ಹಾಗೆ ಬಂದ್ಬಿಟ್ಟು ಟ್ರಾಯ್ಗೂ ಕೂಡ ಬರ್ದಿದ್ದಾರೆ ಸೊ ನಮಗೆ ಹಿಂಸೆ ತಡೆಯಕ್ ಆಗ್ತಾ ಇಲ್ಲ ಸೊ ಕರೋನಾ ವೈರಸ್ ಕಮ್ಮಿ ಆಗಿದೆ ಆದ್ರೂ ಕೂಡ ನಮಗೆ ಇನ್ನು ಕಲರ್ ಟೂನ್ ಇದೇ ರೀತಿ ಇದೆ ಫಸ್ಟ್ ಆ ಕಲರ್ ಟೂನ್ ನ ತೆಗಿರಿ ಅಂತ ಹೇಳ್ಬಿಟ್ಟು ಅದಕ್ಕೆ ಇವಾಗ ಎಲ್ಲಾ ಕಂಪನಿಯವರು ಕೂಡ ಕಲರ್ ಟೂನ್ ಆದ್ರೆ ತೆಗ್ದಿದ್ದಾರೆ ಇವಾಗ ಎಲ್ಲರಿಗೂ ಕೂಡ ಒಂದ್ ರೀತಿ ನೆಮ್ಮದಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಓಪೋ ಇಂದ ಆದ್ರೆ ಇದೆ ಓಪೋ F12 Pro ಸೀರೀಸ್ ಮೊಬೈಲ್ಸ್ ನ April 12 ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡ್ತಿದ್ದಾರೆ ಫಸ್ಟ್ ಟೈಮ್ ಫೈಬರ್ ಗ್ಲಾಸ್ ಲೆದರ್ ಡಿಸೈನ್ ಆದ್ರೆ ಯೂಸ್ ಮಾಡ್ತಿದ್ದಾರೆ ಅಂದ್ರೆ ನಿಮಗೆ ಲೆದರ್ ಫಿನಿಶಿಂಗ್ ಇಂದ ಬರುತ್ತೆ ಆದ್ರೆ ಫೈಬರ್ ಪ್ಲಸ್ ಗ್ಲಾಸ್ ಬಾಡಿ ಇಂದ ಆದ್ರೆ ತರ್ತಾ ಇದ್ದಾರೆ ಒಂದ್ ರೀತಿ ಹೊಸ ಟೆಕ್ನಾಲಜಿ ಅಂತಾನೆ ಹೇಳ್ಬೋದು ನಿಮಗೆ ಡಿಫ್ರೆಂಟ್ ಆಗಾದ್ರೆ ಇರುತ್ತೆ ಕ್ಯಾಮ್ರಾ ಮಾಡ್ಯೂಲ್ ಕೂಡ ತುಂಬಾ ಕ್ಯೂಟ್ ಕ್ಯೂಟ್ ಆಗಾದ್ರೆ ತಂದಿದ್ದಾರೆ ಸೊ ಡಿಸೈನ್ ಕೂಡ ತುಂಬಾ ಯೂನಿಕ್ ಆದ್ರೆ ಇದೆ ಸೊ ನೋಡೋಣಂತೆ April 12 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಗೂಗಲ್ ಇಂದ ಆದ್ರೆ ಇದೆ ಗೂಗಲ್ ಕ್ರೋಮ್ ಯಾರಿಗೂ ಗೊತ್ತಿಲ್ಲ ಎಲ್ಲರಿಗೂ ಕೂಡ ಗೊತ್ತಿರೋದೆ ದಿನಕ್ಕೆ ಒಂದ್ಸಲನಾದ್ರೂ ನಾವು ಈ ಆಪ್ ನ ಯೂಸ್ ಮಾಡ್ತಿರ್ತೀವಿ ಈಗ ಗೂಗಲ್ ಕ್ರೋಮ್ ಹೊಸ ಲೋಗೋನ ಆಪಲ್ ಲ್ಯಾಪ್ಟಾಪ್ಸ್ ಗೆ ಹಾಗೆ ಬಂದ್ಬಿಟ್ಟು ಕಂಪ್ಯೂಟರ್ಸ್ ಗೆ ರೋಲ್ ಔಟ್ ಆದ್ರೆ ಮಾಡ್ತಾ ಇದಾರೆ ಈಗಾಗಲೇ ನಮ್ಮ ಇಂಡಿಯಾದಲ್ಲಿ ಆಂಡ್ರಾಯ್ಡ್ ಡಿವೈಸಸ್ ಗೆ ರೋಲ್ ಔಟ್ ಮಾಡಿದ್ದಾರೆ ನಿಮಗೆ ಹೊಸ ಲೋಗೋಗೂ ಹಳೆ ಲೋಗೋಗೂ ಏನೂ ಕೂಡ ಚೇಂಜಸ್ ಇರೋದಿಲ್ಲ ಜಸ್ಟ್ ನಿಮಗೆ ಡಾರ್ಕ್ ಕಲರ್ಸ್ ನ ಆಡ್ ಮಾಡಿದ್ದಾರೆ ಹಾಗೆ ಬಂದ್ಬಿಟ್ಟು ಶಾರ್ಪ್ ಎಡ್ಜಸ್ ಇಂದ ಆದ್ರೆ ಬರುತ್ತೆ ಅಷ್ಟು ಬಿಟ್ರೆ ನಿಮಗೆ ಇನ್ನೇನು ಕೂಡ ಚೇಂಜಸ್ ಇರೋದಿಲ್ಲ ಇವಾಗ ಆಪಲ್ ಡಿವೈಸಸ್ ಗೆ ರೋಲ್ ಔಟ್ ಆದ್ರೆ ಮಾಡ್ತಿದ್ದಾರೆ ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ Realme ಇಂದ ಆದ್ರೆ ಇದೆ Realme GT Neo 3 ಈ ಮೊಬೈಲ್ ನ ರೀಸೆಂಟ್ ಆಗಿ ಚೈನಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ರು ಇವಾಗ ಈ ಮೊಬೈಲ್ ನ ಏಪ್ರಿಲ್ ತಿಂಗಳಲ್ಲಿ ನಮ್ಮ ಇಂಡಿಯಾದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ ತುಂಬಾ ಅಂದ್ರೆ ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು ನಿಮಗೆ ಪ್ರೈಸ್ ಗೆ ತಕ್ಕಂತೆ ಸ್ಪೆಸಿಫಿಕೇಶನ್ಸ್ ಆದ್ರೆ ಇರುತ್ತೆ ಹಾಗೆ ಬಂದ್ಬಿಟ್ಟು ಹೊಸ ಟೆಕ್ನಾಲಜೀಸ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಈ ಮೊಬೈಲ್ ನಮಗೆ MOLED ಡಿಸ್ಪ್ಲೇ ಇಂದ ಬರುತ್ತೆ 120 ಹರ್ಟ್ಸ್ ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ ಮೀಡಿಯಾಟೆಕ್ Dimensity 8100 ಈ ಪ್ರೊಸೆಸರ್ ನ ಆದ್ರೆ ಯೂಸ್ ಮಾಡಿದ್ದಾರೆ ಸ್ಟೋರೇಜ್ ನೋಡ್ಕೊಂಡ್ರೆ 512 GB ಇರುತ್ತೆ ರ್ಯಾಮ್ ನೋಡ್
ತುಂಬಾ ಒಳ್ಳೆ ಮೊಬೈಲ್ ಅಂತಾನೆ ಹೇಳ್ಬೋದು. ಈ ಮೊಬೈಲ್ ಪ್ರೈಸ್ ನೋಡ್ಕೊಂಡ್ರೆ ನಮ್ಮ ಇಂಡಿಯಾದಲ್ಲಿ ಒಂದು 30,000 ಆದ್ರೆ ಇರುತ್ತೆ. 30,000 35,000 ಯಾರಾದ್ರೂ ಒಳ್ಳೆ ಮೊಬೈಲ್ ತಗೋಬೇಕು ಅಂತ ಇದ್ರೆ ಒಂದ್ ಸ್ವಲ್ಪ ದಿವಸ ವೇಟ್ ಮಾಡಿ ಈ ಒಂದು ಮೊಬೈಲ್ ಆದ್ರೆ ತಗೊಳ್ಳಿ, ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಸೊ ನೀವು ಕೊಟ್ಟಿರೋ ದುಡ್ಡು ಎಲ್ಲಿನೂ ಕೂಡ ಮೋಸ ಆಗೋದಿಲ್ಲ, ಪ್ರೈಸಿಗೆ ತಕ್ಕಂತೆ ಸ್ಪೆಸಿಫಿಕೇಶನ್ಸ್ ಆದ್ರೆ ಇರುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ, ಆಪಲ್ ಕಂಪ್ನಿಯವರು ಹೊಸ ಐಪ್ಯಾಡ್ ಪ್ರೋ ಮಾಡೆಲ್ಸ್ ಮೇಲೆ ವರ್ಕ್ ಆದ್ರೆ ಮಾಡ್ತಾ ಇದಾರೆ. ಈ ಐಪ್ಯಾಡ್ಸ್ ನ ಸೆಪ್ಟೆಂಬರ್ ತಿಂಗಳಲ್ಲಿ ಇಲ್ಲ ಅಂದ್ರೆ ನವೆಂಬರ್ ತಿಂಗಳಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟಾದ್ರೆ ಗೊತ್ತಾಗ್ತಿದೆ. M2 ಚಿಪ್ ಸೆಟ್ ಇಂದ ಆದ್ರೆ ಬರುತ್ತೆ. ಈ ಐಪ್ಯಾಡ್ಸ್ ಅಲ್ಲಿ ಸ್ಪೆಷಲ್ ಏನು ಅಂದ್ರೆ ಫಸ್ಟ್ ಟೈಮ್ ಮ್ಯಾಕ್ಸೇಫ್ ಆದ್ರೆ ತರ್ತಾ ಇದಾರೆ. ಈಗಾಗಲೇ ಐಫೋನ್ಸ್ ಗೆ ತಂದಿದ್ರು, ಇವಾಗ ಐಪ್ಯಾಡ್ಸ್ ಗೂ ಕೂಡ ಮ್ಯಾಕ್ಸೇಫ್ ಆದ್ರೆ ತರ್ತಿದ್ದಾರೆ. ಒಂದ್ ರೀತಿ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಅಂತಾನೆ ಹೇಳ್ಬೋದು. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಹೊಸ ಐಪ್ಯಾಡ್ಸ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಡಾಲರ್ ಮೆಹಂದಿಯಿಂದ ಆದ್ರೆ ಇದೆ. ಇವ್ರ ಹೆಸರು ತುಂಬಾ ಜನಕ್ಕೆ ಗೊತ್ತಿರೋದಿಲ್ಲ, ಸೊ ನನಗೂ ಕೂಡ ಗೊತ್ತಿರಲಿಲ್ಲ, ಇವಾಗ್ಲೇ ಗೊತ್ತಾಗಿದ್ದು. ಆದ್ರೆ ಬಲ್ಲೆ ಬಲ್ಲೆ ಸಾಂಗ್ ಎಲ್ಲರೂ ಕೂಡ ಕೇಳೇ ಇರ್ತೀರಾ, ಆಲ್ಬಮ್ ಸಾಂಗ್. ಇವಾಗ ಈ ವ್ಯಕ್ತಿ ಬಲ್ಲೆ ಬಲ್ಲೆ ಲ್ಯಾಂಡ್ ಆದ್ರೆ ಪರ್ಚೇಸ್ ಮಾಡಿದ್ದಾರೆ ಮೆಟಾವರ್ಸ್ ಅಲ್ಲಿ. ಭಾರತದಲ್ಲೇ ಮೊದಲನೇ ವ್ಯಕ್ತಿ ಅಂತಾನೆ ಹೇಳ್ಬೋದು ಮೆಟಾವರ್ಸ್ ಅಲ್ಲಿ ಲ್ಯಾಂಡ್ ನ ಪರ್ಚೇಸ್ ಮಾಡಿರೋದು. ಸೊ ಮೆಟಾವರ್ಸ್ ಅಂದ್ರೆ ನಿಮಗೆ ಗೊತ್ತಿಲ್ಲ ಅಂದ್ರೆ ಈಗಾಗಲೇ ನಾನೊಂದು ವಿಡಿಯೋ ಆದ್ರೆ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ನಿಮಗೆ ಮೆಟಾವರ್ಸ್ ಬಗ್ಗೆ ಒಂದು ಐಡಿಯಾ ಆದ್ರೆ ಬರುತ್ತೆ. ಇನ್ಮೇಲಿಂದ ಬರ್ತಾ ಬರ್ತಾ ಭೂಮಿ ಮೇಲೆ ಯಾರು ಕೂಡ ಲ್ಯಾಂಡ್ ನ ತಗೊಳೋದಿಲ್ಲ, ಎಲ್ಲಾರು ಕೂಡ ಮೆಟಾವರ್ಸ್ ಅಲ್ಲೇ ತಗೊಂತಾರೆ. ಯಾಕೆಂದ್ರೆ ಬರ್ತಾ ಬರ್ತಾ ಏನಾಗುತ್ತೆ ಅಂದ್ರೆ, ಸೊ ನಮ್ ಭೂಮಿ ಮೇಲೆ ಇರೋ ಲ್ಯಾಂಡ್ ಗೆ ಕಂಪೇರ್ ಮಾಡ್ಕೊಂಡು ನೋಡಿದ್ರೆ ಮೆಟಾವರ್ಸ್ ಅಲ್ಲಿ ತುಂಬಾ ಕಾಸ್ಟ್ಲಿ ಆದ್ರೆ ಇರುತ್ತೆ, ಹಾಗೆ ಬಂದ್ಬಿಟ್ಟು ತುಂಬಾ ಜಾಸ್ತಿ ದುಡ್ಡಿಗೆ ಮಾರ್ಬೋದು. ಅದಕ್ಕೆ ತುಂಬಾ ಜನ ಮೆಟಾವರ್ಸ್ ಅಲ್ಲಿ ಲ್ಯಾಂಡ್ ನ ಪರ್ಚೇಸ್ ಆದ್ರೆ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಒನ್ ಪ್ಲಸ್ ಇಂದ ಆದ್ರೆ ಇದೆ. ಒನ್ ಪ್ಲಸ್ 10R ಈ ಮೊಬೈಲ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಆದ್ರೆ ಲೀಕ್ ಆಗಿದೆ. ಸೊ ಮೊಬೈಲ್ ಡಿಸೈನ್ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಈ ಮೊಬೈಲ್ ಡಿಸೈನ್ ನೋಡ್ಕೊಂಡ್ರೆ ಸೇಮ್ ಟು ಸೇಮ್ ನಮಗೆ ರಿಯಲ್ಮಿ GT Neo 3 ಈ ಮೊಬೈಲ್ ಡಿಸೈನ್ ತರಾನೇ ಇದೆ. ಸೊ ಮೊಬೈಲ್ ಡಿಸೈನ್ ಸಿಮಿಲರ್ ಅಲ್ಲ, ನಮಗೆ ಸ್ಪೆಸಿಫಿಕೇಶನ್ಸ್ ಕೂಡ ಸೇಮ್ ಟು ಸೇಮ್ ಆದ್ರೆ ಇರುತ್ತೆ. ಮೀಡಿಯಾ ಟೆಕ್ ಡೆಮೆನ್ಸಿಟಿ 8100 ಈ ಪ್ರೊಸೆಸರ್ ನ ಯೂಸ್ ಮಾಡಿದ್ದಾರೆ. 150W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಬರುತ್ತೆ. ರೇರ್ ಸೈಡ್ ನಮಗೆ ಟ್ರಿಪಲ್ ಕ್ಯಾಮರಾ ಸೆಟಪ್ ಆದ್ರೆ ಇರುತ್ತೆ. ಈ ಮೊಬೈಲ್ ನ ಯಾವಾಗ ಲಾಂಚ್ ಮಾಡ್ತಾರೆ ಅಂತ ಯಾವ್ದೇ ಇನ್ಫಾರ್ಮೇಶನ್ ಆದ್ರೆ ಹೊರಗ್ ಬಂದಿಲ್ಲ. ಸೊ ಅತಿ ಶೀಘ್ರದಲ್ಲಿ ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಬರ್ತಾ ಇದೆ. ನಾಳೆ ನಮ್ಮ ಇಂಡಿಯಾದಲ್ಲಿ ಒನ್ ಪ್ಲಸ್ 10 Pro ಮೊಬೈಲ್ ಆದ್ರೆ ಲಾಂಚ್ ಮಾಡ್ತಿದ್ದಾರೆ. ಸೊ ಈ ಮೊಬೈಲ್ ನ ಲಾಂಚ್ ಮಾಡಿ ಒಂದು 3-4 ತಿಂಗಳಾದ್ಮೇಲೆ ಈ ಒಂದು ಮೊಬೈಲ್ ನ ಲಾಂಚ್ ಆದ್ರೆ ಮಾಡ್ತಾರೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಶೌಮಿ ಇಂದ ಆದ್ರೆ ಇದೆ. ಸೊ ಶೌಮಿ ಕಂಪ್ನಿಯವರು ಒಂದು ಫೋಟೋನ ಟೀಸ್ ಆದ್ರೆ ಮಾಡ್ತಿದ್ದಾರೆ. ಸೊ ಇಲ್ಲಿ ನೋಡ್ಕೊಂಡ್ರೆ ಲೆಟ್ಸ್ ಟ್ಯಾಬ್ ಅಂತ ಹೇಳ್ಬಿಟ್ಟು ಆದ್ರೆ ಎತ್ತಿದ್ದಾರೆ. ಅಂದ್ರೆ MI ಕಂಪ್ನಿಯಿಂದ ನಾವು ಒಂದು ಟ್ಯಾಬ್ ನ ಆದ್ರೆ ನೋಡಬಹುದು. ಈ ಟ್ಯಾಬ್ ನ April 1 ಲಾಂಚ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ರಿಪೋರ್ಟ್ಸ್ ಆದ್ರೆ ಇದೆ. ಇನ್ನು ಅಫಿಷಿಯಲ್ ಆಗಿ ಕನ್ಫರ್ಮ್ ಆದ್ರೆ ಆಗಿಲ್ಲ. ಡಿಸೈನ್ ಕೂಡ ತುಂಬಾ ಕ್ಯೂಟ್ ಆಗಿ ತಂದಿದ್ದಾರೆ ಅಂತ ಹೇಳ್ಬೋದು. ಒಂದ್ ರೀತಿ ಡಿಫ್ರೆಂಟ್ ಡಿಸೈನ್ ಇಂದ ಈ ಒಂದು ಟ್ಯಾಬ್ ನ ಆದ್ರೆ ತರ್ತಿದ್ದಾರೆ. ಸೊ ನೋಡೋಣಂತೆ April 1 ನಮಗೆ ಇನ್ನಷ್ಟು ಇನ್ಫಾರ್ಮೇಶನ್ ಆದ್ರೆ ಸಿಗುತ್ತೆ. ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಆಪಲ್ ಇಂದ ಆದ್ರೆ ಇದೆ. iPhone 14 Pro ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ರ್ಯಾಂಡರ್ ಇಮೇಜಸ್ ಆದ್ರೆ ಲೀಕ್ ಆಗಿದೆ. ಈಗಾಗಲೇ ನಾನು ಟೆಕ್ ನ್ಯೂಸ್ ಅಲ್ಲಿ ತುಂಬಾ ರ್ಯಾಂಡರ್ ಇಮೇಜಸ್ ಆದ್ರೆ ತೋರಿಸಿದೀನಿ. ಆದ್ರೆ ಈ ಇಮೇಜಸ್ ತುಂಬಾ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಇಲ್ಲಿ ನೋಡ್ಕೊಂಡ್ರೆ ಆಸ್ ಯೂಶುವಲ್ ಟ್ರಿಪಲ್ ಕ್ಯಾಮರಾ ಸೆಟಪ್ ಇರುತ್ತೆ, ಹಾಗೆ ಬಂದ್ಬಿಟ್ಟು ಐ ಶೇಪ್ ಪಂಚ್ ಹೋಲ್ ಡಿಸ್ಪ್ಲೇ ಇಂದ ಆದ್ರೆ ಬರುತ್ತೆ. ಸೊ ಡಿಸೈನ್ ನೋಡೋದಕ್ಕೆ ಸೇಮ್ ಟು ಸೇಮ್ ನಮಗೆ iPhone 13 Pro ತರಾನೇ ಇದೆ. ಏನು ಕೂಡ ಇವರು ಚೇಂಜಸ್ ಆದ್ರೆ ಮಾಡಿಲ್ಲ. ಸೊ ನೋಡೋಣಂತೆ ಆಪಲ್ ಕಂಪ್ನಿಯವರು ಲಾಂಚ್ ಮಾಡಿದಾಗ ಇವ್ರು ಏನೇನು ಚೇಂಜಸ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ. ನೆಕ್ಸ್ಟ್ ನ್ಯೂಸ್ ನೋಡ್ಕೊಂಡ್ರೆ ನಮಗೆ ಸ್ಯಾಮ್ಸಂಗ್ ಇಂದ ಆದ್ರೆ ಇದೆ. ಸ್ಯಾಮ್ಸಂಗ್ ಗ್ಯಾಲಕ್ಸಿ A73 A33 ಎರಡು ಮೊಬೈಲ್ಸ್ ನ ನಿನ್ನೆ ನಮ್ಮ ಇಂಡಿಯಾದಲ್ಲಿ ಆದ್ರೆ ಲಾಂಚ್ ಮಾಡಿದ್ದಾರೆ. ಎರಡು ಕೂಡ 5G ಮೊಬೈಲ್ಸ್. ನಿಮಗೆ ಸ್ಪೆಸಿಫಿಕೇಶನ್ಸ್ ಪರವಾಗಿ ತುಂಬಾ ಚೇಂಜಸ್ ಇರೋದಿಲ್ಲ, ಎಲ್ಲೋ ಒಂದ್ ಕಡೆ ಸಣ್ಣ ಪುಟ್ಟ ಚೇಂಜಸ್ ಆದ್ರೆ ಇರುತ್ತೆ. ಈ ಮೊಬೈಲ್ ಸ್ಪೆಸಿಫಿಕೇಶನ್ ನೋಡ್ಕೊಂಡ್ರೆ ಮೊದಲನೇದಾಗಿ ಸ್ಯಾಮ್ಸಂಗ್ ಗ್ಯಾಲಕ್ಸಿ A73 ಈ ಮೊಬೈಲ್ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.7 inches ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 120Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ನೀವು ರ್ಯಾಮ್ ನ 16GB ವರ್ಗೂ ಎಕ್ಸ್ಪೆನ್ಷನ್ ಆದ್ರೆ ಮಾಡ್ಕೋಬಹುದು. ರ್ಯಾಮ್ ಪ್ಲಸ್ ಅಂತ ಹೇಳ್ಬಿಟ್ಟು ಇವರೊಂದು ಹೆಸರಾದ್ರೆ ಇಟ್ಟಿದ್ದಾರೆ. ಇನ್ನ ಇದರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು ಸ್ನಾಪ್ ಡ್ರಾಗನ್ 778G ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಈ ಪ್ರೊಸೆಸರ್ ನಿಮಗೆ 5G ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮರಾ ಸೆಟಪ್ ಇರುತ್ತೆ, ಮೇನ್ ಕ್ಯಾಮರಾ 108MP. ಇನ್ನ ಉಳಿದಿರೋ ಕ್ಯಾಮರಾ ಇವರು ರಿವೀಲ್ ಆದ್ರೆ ಮಾಡಿಲ್ಲ. ಫ್ರಂಟ್ ಕ್ಯಾಮರಾ 32MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ, 25W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಸ್ಯಾಮ್ಸಂಗ್ ಗ್ಯಾಲಕ್ಸಿ A33 5G ಈ ಮೊಬೈಲ್ ಸ್ಪೆಸಿಫಿಕೇಶನ್ಸ್ ನೋಡ್ಕೊಂಡ್ರೆ ಡಿಸ್ಪ್ಲೇ ಸೈಜ್ ಬಂದ್ಬಿಟ್ಟು 6.4 inches ಫುಲ್ HD ಪ್ಲಸ್ AMOLED ಡಿಸ್ಪ್ಲೇ ಇಂದ ಬರುತ್ತೆ. 90Hz ರಿಫ್ರೆಶ್ ರೇಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಸ್ಟೋರೇಜ್ ನೋಡ್ಕೊಂಡ್ರೆ 128GB ಇರುತ್ತೆ, ರ್ಯಾಮ್ ನೋಡ್ಕೊಂಡ್ರೆ 8GB ಇರುತ್ತೆ. ಇನ್ನ ಇದ್ರಲ್ಲಿ ಯೂಸ್ ಮಾಡಿರೋ ಪ್ರೊಸೆಸರ್ ಬಂದ್ಬಿಟ್ಟು Exynos 1280 ಈ ಪ್ರೊಸೆಸರ್ ಆದ್ರೆ ಯೂಸ್ ಮಾಡಿದ್ದಾರೆ. ಇನ್ನ ಕ್ಯಾಮರಾ ವಿಷಯಕ್ಕೆ ಬಂದ್ರೆ ರೈಟ್ ಸೈಡ್ ನಿಮಗೆ ಕ್ವಾಡ್ ಕ್ಯಾಮರಾ ಸೆಟಪ್ ಇರುತ್ತೆ, ಮೇನ್ ಕ್ಯಾಮರಾ 48MP, ಸೆಕೆಂಡರಿ ಕ್ಯಾಮರಾ 8MP, ವೈಡ್ ಆಂಗಲ್ ಸೆನ್ಸರ್, ಥರ್ಡ್ ಕ್ಯಾಮರಾ 5MP ಮ್ಯಾಕ್ರೋ ಸೆನ್ಸರ್, ಫೋರ್ತ್ ಕ್ಯಾಮರಾ 2MP ಡೆಪ್ತ್ ಸೆನ್ಸರ್, ಫ್ರಂಟ್ ಕ್ಯಾಮರಾ 13MP ಇರುತ್ತೆ, ಆಂಡ್ರಾಯ್ಡ್ 12 ಇಂದ ಬರುತ್ತೆ. ಬ್ಯಾಟರಿ ನೋಡ್ಕೊಂಡ್ರೆ 5000mAh ಬ್ಯಾಟರಿ ಇರುತ್ತೆ, 25W ಫಾಸ್ಟ್ ಚಾರ್ಜರ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಎರಡು ಮೊಬೈಲ್ ಕೂಡ ನಿಮಗೆ IP67 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಆದ್ರೆ ಸಪೋರ್ಟ್ ಮಾಡುತ್ತೆ. ಇನ್ನ ಈ ಮೊಬೈಲ್ಸ್ ಗೆ ಸಂಬಂಧಪಟ್ಟ ಪ್ರೈಸ್ ಡೀಟೇಲ್ಸ್ ಏನು ಕೂಡ ಇಲ್ಲಿ ರಿವೀಲ್ ಆದ್ರೆ ಆಗಿಲ್ಲ. ಏನು